ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ. ಇದು ಒಂದು ಡೈಲಿ ವ್ಲಾಗೆ, ಬಟ್ ಸ್ಪೆಷಲ್ ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಮೇಲ್ಗಡೆ ಮನೆ ಅಲ್ಲಿದ್ದಾರಲ್ಲ, ಅವ್ರ ಮಗನಿಗೆ ಬರ್ಡೇ ಇತ್ತು. ಸೊ ಬರ್ಡೇ ಸೆಲೆಬ್ರೇಷನ್ನ ಸೆಲೆಬ್ರೇಟ್ ಮಾಡಿದರು, ಹಾಗೆ ನಮ್ಮನ್ನು ಊಟಕ್ಕೆ ಕರೆದಿದ್ರು. ಸೊ ಹಾಗಾಗಿ ಸೆಲೆಬ್ರೇಷನ್ ಅಂತ ಹೇಳಿದ್ವಿ ಅಂತ ಹೋದ್ವಿ, ಬಟ್ ತುಂಬಾ ಎಂಜಾಯ್ ಮಾಡಿದ್ವಿ. ಸಖತ್ತಾಗಿ ಎಂಜಾಯ್ ಮಾಡಿದ್ವಿ ಈ ಒಂದು ಸೆಲೆಬ್ರೇಷನಲ್ಲಿ ಅಂತ ಹೇಳ್ತೀವಿ. ಆ್ಯಸ್ ಯೂಶ್ವಲ್ ಕೇಕ್ ಕಟ್ ಮಾಡಿಸಿದ್ರು. ಆಮೇಲೆ ಅಪ್ಪ ಅಮ್ಮ ಮತ್ತು ಅಕ್ಕ ಎಲ್ಲ ಕೇಕ್ ತಿನ್ನಿಸಿ ಫೋಟೋಸ್ ಎಲ್ಲ ತೊಗೊಂಡ್ರು. ಅವ್ನ ಫ್ರೆಂಡ್ ಸರ್ಕಲ್ ಎಲ್ಲ ಬಂದಿದ್ರು, ಅವರೆಲ್ಲ ಸ್ವಲ್ಪ ಅವನಿಗೆ ಮುಖಕ್ಕೆಲ್ಲ ಮಾಡಿ ಪಾಪ ಮುಖ ಎಲ್ಲ ತೊಳ್ಕೊಂಡು ಬೇರೆ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದ. ಅಷ್ಟಲ್ಲಿ ನನ್ನ ಮಗ ಇಲ್ಲಿ ಸಾಂಗ್ ಎಲ್ಲ ಹಾಕಿದ್ರಲ್ಲ, ಅದಕ್ಕೆ ಡ್ಯಾನ್ಸ್ ಮಾಡ್ತಾ ಇದ್ದ. ನಾವು ಹಂಗೆ ಮಾಡು ಹಿಂಗೆ ಮಾಡು ಅಂತ ಹೇಳ್ತಾ ಇದ್ವಿ. ಆಮೇಲೆ ದೊಡ್ಡವ್ರಿಗೂ ಡ್ಯಾನ್ಸ್ ಮಾಡೋಕ್ಕೆ ಹೇಳಿದ್ರು. ಎಲ್ಲರೂ ದೊಡ್ಡ ದೊಡ್ಡವ್ರನ್ನೆಲ್ಲ ಅವ್ರ ಅಜ್ಜಿ ತಾತ ಅಪ್ಪ ಅಮ್ಮ ಎಲ್ಲರೂ ಹೇಳ್ಕೊಂಡು ಬಂದು ಮಕ್ಕಳೆಲ್ಲ ಡ್ಯಾನ್ಸ್ ಮಾಡಿಸಿದ್ರು. ನಮ್ಮ ಹತ್ರನೂ ಡ್ಯಾನ್ಸ್ ಮಾಡಿಸಿದ್ರು, ನನ್ನ ಹಸ್ಬೆಂಡ್ ಅಲ್ಲಿರೋರು ಎಲ್ಲರ ಹತ್ರನೂ ಕೂಡ ಡ್ಯಾನ್ಸ್ ಮಾಡಿಸಿದ್ರು. ತುಂಬಾ ಚೆನ್ನಾಗಾಯಿತು ಫಂಕ್ಷನ್ನು. ಹಾಗೆ ಊಟ ಕೂಡ ಅಷ್ಟೇ ಸೂಪರ್ಬಾಗಿ ಮಾಡಿದರು. ವೆಜ್ಜು ನಾನ್ ವೆಜ್ಜು ಎರಡೂ ಮಾಡಿದರು. ಪಾಪ ವೆಜ್ ಅವ್ರಿಗೆ ಪಲಾವ್ ಮಾಡಿ ಮತ್ತು ಸ್ವೀಟ್ ಅಂತ ಗುಲಾಬ್ ಜಾಮೂನ್ ಮಾಡಿ ರಾಯ್ತ ಮಾಡಿ ಎಲ್ಲ ಮಾಡಿದರು. ಐಸ್ ಕ್ರೀಮು ಬಾಳೆಹಣ್ಣು ಎಲ್ಲ ತರಿಸ್ಕೊಂಡಿದ್ರು. ನಾನ್ ವೆಜ್ ಅವ್ರಿಗೆಲ್ಲ ಬಿರಿಯಾನಿ ಮತ್ತು ಕಬಾಬ್ ಅದು ಕೂಡ ಸೂಪರ್ವಾಗಿತ್ತು ಅಂತ ಹೇಳಿದ್ರು. ಕಲ್ಪನಾ ಅವ್ರು ಬಂದಿದ್ದರು, ಅವರು ನಾನ್ ವೆಜ್ ತಿಂತಾರೆ. ಅವರು ತಿಂದ್ಬಿಟ್ಟು ಹೇಳೋರು, ಅವ್ರು ತುಂಬ ಕಡೆ ಟೇಸ್ಟ್ ಮಾಡ್ತಾರೆ. ಹೋಟೆಲ್ ಸ್ಟೈಲ್ನಲ್ಲಿ ಇತ್ತು ರೀ, ಸೂಪರ್ವಾಗಿತ್ತು ಅಂತ ಹೇಳಿದ್ರು. ಸೊ ಈ ಥರ ಪಾರ್ಟಿ ಎಂಜಾಯ್ ಮಾಡಿದ್ವಿ. ರಾ ವಿಡಿಯೋ ಹಾಕಿದ್ರೇ ನಿಮಗೆ ಚೆನ್ನಾಗಿರುತ್ತೆ. ರಾ ವಿಡಿಯೋನೇ ನೋಡಿ ಎಂಜಾಯ್ ಮಾಡಿ. ನನ್ನ ವಾಯ್ಸ್ ಓವರ್ನ ನಾನು ನಂತರ ವಿಡಿಯೋ ಮಾಡ್ತೀನಲ್ಲ ಆವಾಗ ಕೊಡ್ತೀನಿ. ಬಾಯ್ ಅಂತೂ ಡ್ಯಾನ್ಸ್ ಮಾಡೋಕ್ಕೆ ರೆಡಿ ಇಲ್ಲ. ಆಮೇಲೆ ಹಿಂಸೆ ಮಾಡೋವ್ರ ಅಪ್ಪ ಅಮ್ಮ ಎಲ್ಲ ಎಳ್ಕೊಂಡು ಬಂದರು. ಆಮೇಲೆ ನಮ್ಮೆಲ್ಲರ ಬಲವಂತಕ್ಕೆ ಒಂದು 4 ಸ್ಟೆಪ್ ಹಾಕಿ ಟಪಾಂಗುಜ್ಜಿ ಸ್ಟೆಪ್ ಹಾಕಿ ಓಡೋಟೋದ. ಅವ್ನು ಹಾಕಿದಷ್ಟು ಸ್ಟೆಪ್ ಡ್ಯಾನ್ಸ್ ಮಾಡೋಕ್ಕೆ ಬರುತ್ತೆ ಅವನಿಗೆ ಚೆನ್ನಾಗಿ, ಬಟ್ ನಾಚ್ಕೊತ ಇದ್ದ. ಬಟ್ ಆಮೇಲೆ ನಾವೆಲ್ಲ ಹೇಳಿದ್ಮೇಲೆ ನೋಡಿ, ಫುಲ್ಲು ಜೋಶಲ್ಲಿ ಮಾಡಿಬಿಟ್ಟು ಆಮೇಲೆ ಎಸ್ಕೇಪ್ ಆಗ್ಬಿಟ್ಟ.
ಎಲ್ಲರಿಗೂ ಧನ್ಯವಾದ. ಎಲ್ಲರೂ ಊಟ ಮಾಡಿ ಸಗಿದು ಆರಾಮಾಗಿ ಸುಸ್ತಾಗಿದ್ದಾರೆ. ಡ್ಯಾನ್ಸ್ ಮಾಡಿ ಮಾಡಿ ಜಡನೆ ಬಿಚ್ಚ ಹೋಗ್ಬಿಟ್ಟಿದೆ ಅವ್ರಿಗೆ. ಕಲಿರಿ ಕಲಿರಿ, ಒಳ್ಳೇದಾಗ್ಲಿ. ನೋಡಿ ಎಲ್ರು ಚೆನ್ನಾಗಿ ಡ್ಯಾನ್ಸ್ ಮಾಡಿ ಸುಸ್ತಾಗಿ ಇವಾಗ ಎಲ್ರು ಊಟ ಮಾಡ್ತಾ ಇದ್ರು. ತುಂಬಾನೇ ಚೆನ್ನಾಗಿ ಟ್ರೀಟ್ ಮಾಡಿದ್ರು. ಇವನ್ ಮಕ್ಕಳು ಕೂಡ ಅಷ್ಟೇ, ಫ್ಯಾಮಿಲಿ ಫುಲ್ಲು ಅಷ್ಟೇ, ತುಂಬಾನೇ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ. ಯಾರು ಹೋದ್ರು ಅಷ್ಟೇ, ಅವ್ರು ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ, ಅದರಲ್ಲಿ ಎರಡು ಮಾತೇ ಇಲ್ಲ. ನಾವಂತೂ ಸಿಕ್ಕಾಬಟ್ಟೆ ಎಂಜಾಯ್ ಮಾಡಿದ್ವಿ, ಒಂದೊಳ್ಳೆ ಊಟ ಕೂಡ ಮಾಡಿದ್ವಿ, ಒಂದೊಳ್ಳೆ ಟೈಮ್ ಕೂಡ ಸ್ಪೆಂಡ್ ಮಾಡಿದ್ವಿ. ಅದಾದಮೇಲೆ ಅದರ ನೆಕ್ಸ್ಟ್ ಡೇ ವ್ಲಾಗ್ ಹಾಕ್ತಾ ಇದ್ದೀನಿ. ಕಾರ್ತಿಕ ಸೋಮವಾರ ಆಗಿತ್ತಲ್ವ, ಸೊ ಹಾಗಾಗಿ ಕಾರ್ತಿಕ ಸೋಮವಾರ ದಿನ ಪೂಜೆಗೆ ಹೋಗೋಣ ಅಂತ ಹೇಳಿ ನಾವು ಹೊರಗಡೆ ಹೊರಟ್ವಿ. ಮೊದಲೆಲ್ಲ ಕಡೆ ಕಾರ್ತಿಕಕ್ಕೆ ಹೋಗೋಣ, ಆವಾಗ ಹೋಗೋಣ, ಇವಾಗ ಹೋಗೋಣ ಅಂತ ಇದ್ವಿ. ಇವಾಗ ಹಾಗೆ ಮಾಡಲ್ಲ. ಒಂದನೇ ಕಾರ್ತಿಕನೋ, ಎರಡನೇ ಕಾರ್ತಿಕನೋ, ಮೂರನೇ ಕಾರ್ತಿಕನೋ, ಯಾವಾಗ ಪರವಾಗಿಲ್ಲ ಬಿಡೋಣ ಅಂತ. ಯಾಕೆಂದ್ರೆ ಮಕ್ಕಳಿರೋದ್ರಿಂದ ಯಾವಾಗ ಟೈಮ್ ಆಗುತ್ತೆ, ಆಮೇಲೆ ಯಾವಾಗ ಏನ್ ಕೆಲಸ ಬೀಳುತ್ತೋ ಗೊತ್ತಿಲ್ಲ. ಹಾಗಾಗಿ ಎರಡನೇ ಕಾರ್ತಿಕ ಸೋಮವಾರ ದೇವಸ್ಥಾನಕ್ಕೆ ಹೋಗಿ ಬಂದ್ಬಿಡೋಣ ಅಂತ ಹೇಳಿ ಹೊರಟಿದ್ದೀವಿ. ಇದು ಬಂದು ಬನಶಂಕರಿ ಚನ್ನಮ್ಮನ ಕೆರೆ ಇದೆಯಲ್ಲ, ಅಲ್ಲಿ ಬರುವಂತಹ ನಂಜುಂಡೇಶ್ವರ ಸ್ವಾಮಿ ದೇವಸ್ಥಾನ, ಅಂದರೆ ಶ್ರೀಕಂಠೇಶ್ವರ ಸ್ವಾಮಿ ದೇವಸ್ಥಾನ. ದೇವಸ್ಥಾನಕ್ಕೇನೋ ಬಂದ್ವಿ, ಬಂದಮೇಲೆ ಅಲ್ಲೇ 100 ರೂಪೀಸ್ ಏನೋ ಈ ದೀಪಕ್ಕೆ 501 ಬತ್ತಿನ ಸೇರಿಸಿ ಅವರು ದೀಪ ಮಾಡಿರ್ತಾರೆ. 501 1001 ನನಗೆ ಮರ್ತೋಗ್ಬಿಟ್ಟಿದೆ. ಸೊ ಆ ದೀಪ ತಗೊಂಡು ಒಂದು ದೊಡ್ಡ ದೀಪ, ಬತ್ತಿ, ಎಣ್ಣೆ, ಅಕ್ಕಿ, ಒಂದು ತಟ್ಟೆ ಎಲ್ಲ ಅವರೇ ಕೊಡ್ತಾರೆ 100 ರೂಪೀಸ್ ಕೊಟ್ಟರೆ. ಅದನ್ನು ತಗೊಂಡು ದೀಪ ಹಚ್ಚಿ ಕೈ ಮುಗಿದು ಅನಂತರ ನಾವು ಮನೆಗೆ ಹೊರಟ್ವಿ. ಅಲ್ಲಿ ದರ್ಶನ ಮಾಡಿಕೊಂಡು ಹಾಗೆ ಎಷ್ಟೊಂದು ಜನ ಎಷ್ಟೊಂದು ಥರದ ದೀಪ ಹಚ್ತಾರೆ, ಅಂದರೆ 101 ದೀಪ, 501, 1001, 5000, ಕೋಟಿ ದೀಪ, ಕೋಟಿ ಬತ್ತಿಗಳಿರುವಂಥದ್ದು, 100,000 ಬತ್ತಿ, ಈ ಥರದ್ದೆಲ್ಲ ಬತ್ತಿಗಳಿದೆ ಅಲ್ಲಿ. ಅದನ್ನೆಲ್ಲ ಹಚ್ಚುತ್ತಾರೆ ದೇವ್ರಿಗೆ. ನನಗೆ ಆಶ್ಚರ್ಯ ಆಗ್ತಾ ಇತ್ತು ತುಂಬ. ಆಮೇಲೆ ಕುಂಬಳಕಾಯಿನಲ್ಲಿ ಹಚ್ತಾ ಇದ್ರು, ಏನೇನೋ ಹರಸ್ಕೊಂಡು ದೀಪ ಹಚ್ತಾ ಇದ್ರು. ಸೊ ನಾವು ಕೂಡ ಹೋಗಿ ನೋಡಿ ಎಷ್ಟೊಂದು ಜನ ಹಚ್ಚಿದ್ದಾರೆ ಶ್ರೀಕಂಠೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ. ಸೊ ಒಂದಷ್ಟು ವಿಡಿಯೋ ಮಾಡಿಕೊಂಡೆ ನಾನು, ಮೆಮೊರಿಗಿರಲಿ ಅಂತ ಹೇಳಿ. ಹಾಗೆ ನಿಮಗೂ ಕೂಡ ಈ ಥರ ಈ ಒಂದು ದೇವಸ್ಥಾನಕ್ಕೆ ಹೋಗಿ ಯಾರು ಹೋಗಿಲ್ಲ ಅವರು, ತುಂಬಾ ಚೆನ್ನಾಗಿದೆ ದೇವಸ್ಥಾನ. ಅಲಂಕಾರ ಕೂಡ ಅಷ್ಟೇ ಚೆನ್ನಾಗಿ ಮಾಡಿರ್ತಾರೆ ನಿಮಗೆ ಸೋಮವಾರದ ದಿವಸ, ಕಾರ್ತಿಕ ಸೋಮವಾರಗಳಲ್ಲಿ. ಸೊ ಇಷ್ಟು ಹೇಳ್ತಾ ಇವತ್ತಿನ ವ್ಲಾಗನ್ನು ಮುಗಿಸ್ತಾ ಇದ್ದೀನಿ. ಇಷ್ಟೇ ಸ್ನೇಹಿತರೆ ಇವತ್ತಿನ ವ್ಲಾಗ್. ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಯಾರು ವಿಡಿಯೋನ ನೋಡಿಲ್ಲ ಅವರು ದಯವಿಟ್ಟು ಫುಲ್ ವಿಡಿಯೋನ ವಾಚ್ ಮಾಡಿ ಅಂತ ಹೇಳ್ತಾ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಹಾಗೆಯೇ ಈ ಒಂದು ಕಾರ್ತಿಕ ಸೋಮವಾರದ ವ್ಲಾಗ್ ಕಂಟಿನ್ಯೂ ಆಗುತ್ತೆ, ನೋಡಿ ಎಂಜಾಯ್ ಮಾಡಿ.